ಎಲ್ಲಾ ಕ್ಷೇತ್ರದಲ್ಲಿ ಪ್ಯಾರಿಸ್ ಮುನ್ನುತ್ತಿದ್ದಾರೆ. ಶೀಡಾ ಕ್ಷೇತ್ರದಾಗಲಿ, ಹಾಸ್ಪಿಟಲ್ದಾಗಲಿ, ಹಾಸ್ಪಿಟಾಲಿಟಿ ಆಗಲಿ, ಯಾವುದನ್ನು ಯಾಕಂತ ಹೇಳಿದ್ರೆ, ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ 6,000 ವಿದ್ಯಾರ್ಥಿಗಳಿದ್ರೆ 3,000 ಪ್ಯಾರಿಸ್ ಸೇವೆ ಹುಡುಗಿಯರು ಹುಡುಗರು ಎಲ್ಲ ನೀವು ನಮ್ಮ ಕಾಲೇಜ್ ಬಂದು ನೋಡಿದ್ರೆ ಕಾಣ್ತದೆ. ನಮ್ಮ ಸಾಧಾರಣ ಎಷ್ಟು ನಮ್ಮ ಊರಿನವರು ಹಿಂದೂಗಳು ಕ್ರಿಶ್ಚಿಯನ್ ಬಾಕಿ ಜಾತಿಯವರು ಇದ್ರೆ ಸಾಧಾರಣ 1/4 ಜನ ಹುಡುಗರು ಹುಡುಗಿಯರು ನಮ್ಮಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದು ಬಹಳ ಸಂತೋಷದ ವಿಷಯ. ಮತ್ತೆ ವಿದ್ಯಾಸಂಸ್ಥೆ ಹೆಸರು ಹೇಳಿ ನಡೆಸಿದ್ದೀವಿ. ಹಾಗೇನೆ ನಮ್ದು ರಾಷ್ಟ್ರ ಸಂವಿಧಾನಬದ್ಧವಾದ ಜಾತ್ಯಾತೀತ ರಾಷ್ಟ್ರ. ಎಲ್ಲಿ ಹೋದರೂ ಜಾತಿ ಧರ್ಮ ಎದ್ದು ಕಾಣ್ತದೆ. ಒಂದು ಮಗನ್ನು ಶಾಲೆ ಸೇರಿದ್ದಾದ್ರೆ ಜಾತಿ ಧರ್ಮ, ಕಾಲೇಜ್ ಸೇರಿಸ್ಬೇಕಾದ್ರೆ ಜಾತಿ ಧರ್ಮ, ಇಲೆಕ್ಷನ್ ಎಣಿಸ್ಬೇಕಾದ್ರೂ ಜಾತಿ ಧರ್ಮ, ಮಂತ್ರಿಮಂಡಲ ರಚಿಸುವಾಗಲೂ ಜಾತಿ ಧರ್ಮ, ಎಲ್ಲಿ ಹೋದರೂ ಜಾತಿ ಧರ್ಮ ಎದ್ದು ಕಾಣ್ತದೆ. ಸಂವಿಧಾನ ಬದ್ಧದಲ್ಲಿ ನಾವು ಪ್ರಜಾಪ್ರಭುತ್ವದಲ್ಲಿ ಅದು ಮಾಡಲೇಬೇಕಾದ ವಿಷಯ. ಆದ್ದರಿಂದ ಇದರಿಂದ ನನಗೆ ಬಹಳ ಸಂತೋಷವಾಗ್ತದೆ. ಒಂದು ಜಾತಿ ಸಂಘಟನೆ ಪೂರಕ್ಕೆ ನೋಡಬೇಕು ಎಂದು ನಮ್ಮ ದೇಶದಲ್ಲಿ ಆ ಸಂಘಟನೆಯ ಬಲಪಡಿಸತಕ್ಕಂಥ ನನಗೆ ಬಹಳ ಸಂತೋಷ ಆಯಿತು. ಯಾಕಂತ ಹೇಳಿದರೆ ಇಂಥ ಕ್ರೀಡಾಕೂಟದಲ್ಲಿ ಈ ರೀತಿಯ ಶಿಸ್ತುಬದ್ಧವಾದ ಒಂದು ಶಟಲ್ ಬ್ಯಾಡ್ಮಿಂಟನ್ ನಾನು ನೋಡಲೇ ಇಲ್ಲ. ನಾನು ಬಹಳ ವರ್ಷದಿಂದ ಇದರ ಅಧ್ಯಕ್ಷನಾಗಿದ್ದೇನೆ. ಆದರೆ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಈ ರೀತಿ ಉದ್ಘಾಟನೆ ಗಣಸಿಯಲ್ಲಿ ಕ್ರೀಡಾಪಟುಗಳು ಅಭಿಮಾನಿಗಳು ಎಲ್ಲ ಬಂದಿದ್ದೀರಿ. ಎಲ್ಲ ಸಮಾಜದವರು ಒಟ್ಟು ಸೇರಿಸಿ ಮಾಡುವ ಈ ಕ್ರೀಡಾಕೂಟ ಕೂಟ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಡೆಯಲಿ. ಯುವಕರು ತಮ್ಮ ಯುವಶಕ್ತಿಯನ್ನು ಇಂಥ ಆಟಗಳಲ್ಲಿ ಉಪಯೋಗಿಸಿಕೊಂಡ್ರೆ ಯಾವುದೇ ಬೇಡವಾದ ಯಾವುದೇ ರೀತಿಯ ಯಾವುದೇ ಪ್ರಯೋಜನವಿಲ್ಲದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಆಗಿರುವಾಗ ಉತ್ತಮದಲ್ಲಿ ನಡೆಯುವ ಪ್ಯಾರಿಸ್ ಮೋಟರ್ಸ್ ಪ್ಯಾರಿಸ್ ಚಾಂಬರ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯ ವತಿಯಿಂದ ನಡೀತಾ ಇದೆ. ಇದು ಇಂದು ನಡೆಯುವ ಈ ಕ್ರೀಡಾಕೂಟವು ನಿರ್ವಿಘ್ನವಾಗಿ ನಡೆಯಲಿ ಅಂತ ಹಾರೈಸುತ್ತಾ ನಮಗೆಲ್ಲರಿಗೂ ಕಾರಣ ನಮಸ್ಕಾರವನ್ನು ತಿಳಿಸಿ ನನ್ನ ಎರಡು ಮಾತು. ಇದೀಗ ಸದಾನಂದ ಶಿಂಧೆ ಅವರು